ಇನ್ನು ಶಂಕಿತ ಉಗ್ರ ಶಾರಿಕ್ ನ ಹಿನ್ನೆಲೆ ಸಾಕಷ್ಟು ಕುತೂಹಲಕಾರಿಯಾಗಿದೆ ಹಲವು ಉಗ್ರ ಚಟುವಟಿಕೆಗಳಲ್ಲಿ ಶಾರಿಕ್ ಭಾಗಿಯಾಗಿರುವ ಬಗ್ಗೆ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ ತೀರ್ಥಹಳ್ಳಿಯಲ್ಲಿ ಬಿಕಾಂ ವ್ಯಾಸಂಗ ಮಾಡಿದ್ದ ಶಾರಿಕ್ 2020 ರಲ್ಲಿ ಶಾರಿಕ್ ವಿರುದ್ಧ ಎರಡು ಕೇಸ್ಗಳು ದಾಖಲಾಗಿದ್ವು 2020 ರ ನವೆಂಬರ್ 27 ರಂದು ಪೂರ್ವ ಠಾಣೆಯಲ್ಲಿ ಈತನ ವಿರುದ್ಧ ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಗೋಡೆ ಬರಹ ಗೋಡೆಗಳ ಮೇಲೆ ಭಯೋತ್ಪಾದನಾ ಪ್ರಚೋದನೆಗೆ ಒಳಪಡಿಸುವಂತ ಬರಹಗಳನ್ನು ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈತನ ಮೇಲೆ ಕೇಸ್ಗಳು ಕೂಡ ದಾಖಲಾಗಿತ್ತು ಜೊತೆಗೆ ಆಲ್ರೆಡಿ ಉಗ್ರಕೃತ್ಯಗಳಲ್ಲಿ ತೊಡಗಿಕೊಂಡಿರುವವರ ಜೊತೆಗೆ ಈತ ಸಂಪರ್ಕ ಹೊಂದಿದ್ದ ಅನ್ನುವಂತ ಮಾಹಿತಿಯೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ सद्य शंकित उग्र शारिक फादर मुलर आस्पत्र चिकित्से पड़ीतिदाने हिन्नेलेयल्ली साकष्टु कुतूहलकारियागिदे ಯಾವ ರೀತಿಯಾಗಿ ಈತ ಉಗ್ರ ಚಟುವಟಿಕೆಗಳಲ್ಲಿ ಈ ಹಿಂದೆ ಪ್ರಯತ್ನಗಳನ್ನು ಪಟ್ಟಿದ್ದ ಜೊತೆಗೆ ಅದಾದ ನಂತರದಲ್ಲಿ ಯಾವ ರೀತಿ ತಲೆಮರೆಸಿಕೊಂಡ ಅದನ್ನ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಮೊದಲನೆಯದಾಗಿ ಮೂಲತಃ ಈತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಎಕೆ ಕಾಲೋನಿಯ ಸೊಪ್ಪುಗುಡ್ಡೆ ನಿವಾಸಿ ಇದು ಈತನ ನೇಟಿವ್ ತೀರ್ಥಹಳ್ಳಿಯಲ್ಲಿ ಈತ ಬಿಕಾಂ ವ್ಯಾಸಂಗವನ್ನ ಕೂಡ ಮಾಡಿರ್ತಾನೆ ಬಿಕಾಂ ಓದಿದಂತ ಶಾರಿಕ್ 2020 ರಲ್ಲಿ ಈತನ ವಿರುದ್ಧ ಮೊದಲನೆಯದಾಗಿ ಈ ರೀತಿಯಾದಂತ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗುತ್ತೆ ಎರಡು ಕೇಸ್ಗಳು 2020 ರಲ್ಲಿ ದಾಖಲಾಗುತ್ತೆ 2020 ರ ನವೆಂಬರ್ 27 ರಂದು ಮಂಗಳೂರಿನ ಪೂರ್ವ ಠಾಣೆಯಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗುತ್ತೆ ಯಾವ ಕೇಸ್ ಅಂತ ಹೇಳಿದ್ರೆ ಮಂಗಳೂರಿನ ವೆಂಚುರಾ ಅಪಾರ್ಟ್ಮೆಂಟ್ನ ಗೋಡೆಯ ಮೇಲೆ ಬರೆದಿದ್ದಂತ ಬರಹಕ್ಕೆ ಸಂಬಂಧಪಟ್ಟ ಹಾಗೆ ಭಯೋತ್ಪಾದನಾ ಪ್ರಚೋದನಾತ್ಮಕ ಒಂದು ಸ್ಟೇಟ್ಮೆಂಟ್ ಅನ್ನು ಆತ ಗೋಡೆಯ ಮೇಲೆ ಬರೆದಿದ್ದ ಹೀಗಾಗಿ 2020 ರ ನವೆಂಬರ್ 28 ನೇ ತಾರೀಕು ಶಾರಿಕ್ನ ವಿರುದ್ಧ ಉತ್ತರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಇನ್ನು ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ಇರುವಂತ ಗೋಡೆಯ ಮೇಲೂ ಕೂಡ ಭಯೋತ್ಪಾದನೆಗೆ ಪ್ರಚೋದನೆ ನೀಡುವಂತ ಬರಹವನ್ನ ಇದೇ ಶಾರಿಕ್ ಬರೆದಿದ್ದ ಅದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇತನ ಮೇಲೆ ಕೇಸ್ ಆಗಿತ್ತು ಎರಡೂ ಪ್ರಕರಣ ಸಂಬಂಧ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಅಟ್ಟಿದ್ರು ಪೊಲೀಸರು 2020 ರ ಡಿಸೆಂಬರ್ 6 ನೇ ತಾರೀಕು ಶಾರಿಕ್ ನನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿರುತ್ತೆ ಆದರೆ 2021 ರ ಸೆಪ್ಟೆಂಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 10 ತಿಂಗಳ ಬಳಿಕ ಆತ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಆದರೆ ಜೈಲಿನಿಂದ ಬಿಡುಗಡೆ ಆದ ನಂತರದಲ್ಲಿ ಆತ ಏನು ಮಾಡಿದ ನೇರವಾಗಿ ತೀರ್ಥಹಳ್ಳಿಗೆ ವಾಪಸ್ ಆಗ್ತಾನೆ ಅಂದ್ರೆ ತನ್ನ ಊರು ಜಾಮೀನು ದೊರಕಿದ ಬಳಿಕ ತನ್ನ ಮನೆಗೆ ಆತ ವಾಪಸ್ ಆಗ್ತಾನೆ ತಂದೆ ಬಟ್ಟೆ ಅಂಗಡಿಯನ್ನ ಇಟ್ಕೊಂಡಿರ್ತಾರೆ ಆ ಬಟ್ಟೆ ಅಂಗಡಿಯಲ್ಲಿ ಶಾರಿಕ್ ತನ್ನ ತಂದೆಗೆ ಸಹಾಯವನ್ನ ಮಾಡ್ತಾ ಇದ್ದ ತಂದೆಯ ವ್ಯವಹಾರವನ್ನ ಬಟ್ಟೆ ಅಂಗಡಿಯ ವ್ಯವಹಾರವನ್ನ ನೋಡಿಕೊಳ್ತಾ ಇದ್ದ ಅಲ್ಲಿಗೆ ಆತ ಸರಿದಾರಿಗೆ ಬಂದ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಸೌದಿ ಅರೇಬಿಯಾ ಮೂಲದ ವ್ಯಕ್ತಿಗಳ ಜೊತೆ ಈತ ಸಂಪರ್ಕವನ್ನ ಇಟ್ಕೊಂಡಿದ್ದ ಅಂದ್ರೆ ಉಗ್ರ ಚಟುವಟಿಕೆಗಳ ಬಗ್ಗೆ ಈತನಿಗೆ ಸಾಕಷ್ಟು ಸೆಳೆತ ಆಯ್ತು ಪುಣೆ ಮೂಲದ ವಾಟ್ಸ್ಆಪ್ ಗ್ರೂಪ್ ಒಂದರಲ್ಲೂ ಕೂಡ ಈತ ಸಕ್ರಿಯನಾಗಿದ್ದ ಯಾವ ರೀತಿಯ ಅಂತ ವಾಟ್ಸ್ಆಪ್ ಗ್ರೂಪ್ ಉಗ್ರ ಚಟುವಟಿಕೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಂತ ಒಂದು ವಾಟ್ಸ್ಆಪ್ ಗ್ರೂಪ್ ಅದು ಅದರಲ್ಲಿ ಆತ ಸಕ್ರಿಯನಾಗಿದ್ದ ವಾಟ್ಸ್ಆಪ್ ಗ್ರೂಪ್ ನ ಅಡ್ಮಿನ್ ನ ಸೂಚನೆಯ ಪ್ರಕಾರ ಆತ ಗೋಡೆ ಬರಹವನ್ನ ಬರೆದಿದ್ದ ಅನ್ನುವಂತ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇರುವಂತದ್ದು ಇನ್ನು ಬಹಳ ಪ್ರಮುಖವಾಗಿ ಅಬ್ದುಲ್ ಮತೀನ್ ಅನ್ನುವಂತ ವ್ಯಕ್ತಿಯ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿಬರ್ತಾ ಇದೆ ಅದರಲ್ಲೂ ಇವತ್ತು ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಬ್ದುಲ್ ಮತೀನ್ ತಾಹ ಅನ್ನುವ ವ್ಯಕ್ತಿಯ ಹೆಸರನ್ನ ಉಲ್ಲೇಖ ಮಾಡಿದ್ರು ಆತನೇ ಈತನ ಪ್ರಮುಖ ಹ್ಯಾಂಡ್ಲರ್ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಭಯೋತ್ಪಾದನಾ ಚಟುವಟಿಕೆಗಳ ಮುಖ್ಯ ವ್ಯಕ್ತಿ ಅಬ್ದುಲ್ ಮತೀನ್ ಅಬ್ದುಲ್ ಮತೀನ್ ಜೊತೆ ಮೊಹಮ್ಮದ್ ಶಾರಿಕ್ ಅಂದ್ರೆ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದಾನಲ್ಲ ಈತ ಉತ್ತಮವಾದಂತ ಒಂದು ಸಂಪರ್ಕವನ್ನ ನಿರಂತರವಾಗಿ ಹೊಂದಿದ್ದ ಜೊತೆಗೆ ಶಾರಿಕ್ ಜೊತೆಗೆ ಮಾಜ್ ಮುನೀರ್ ಹಾಗೆ ಸೈಯದ್ ಯಾಸಿನ್ ರೀಸೆಂಟ್ ಆಗಿ ಶಿವಮೊಗ್ಗದಲ್ಲಿ ಬಾಂಬ್ ತಯಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಅವರ ಜೊತೆಗೆ ಶಾರಿಕ್ಕೂ ಕೂಡ ಮತೀನ್ ಜೊತೆ ಸಂಪರ್ಕ ಆಯ್ತು ಅಬ್ದುಲ್ ಮತೀನ್ ಶಾರಿಕ್ ಮೂಲಕ ಬಂಧಿತರಿಗೆ ಸೂಚನೆಯನ್ನ ನೀಡ್ತಾ ಇದ್ದ ಅಂದ್ರೆ ಮಾಜ್ ಮುನೀರ್ ಹಾಗೆ ಸೈಯದ್ ಯಾಸಿನ್ ಅವರಿಗೆ ಯಾವ ರೀತಿ ನೀವು ಬಾಂಬ್ ತಯಾರಿಕೆಯನ್ನ ಮಾಡಬೇಕು ಅನ್ನುವಂತ ಗೈಡೆನ್ಸ್ ಕೊಡೋದಿದೆಯಲ್ಲ ಅದನ್ನ ಅಬ್ದುಲ್ ಮತೀನ್ ಈ ಶಾರಿಕ್ ಮೂಲಕ ರವಾನೆ ಮಾಡ್ತಾ ಇದ್ದ ಮತೀನ್ ನೇರವಾಗಿ ಹೊರ ದೇಶದ ಹ್ಯಾಂಡ್ಲರ್ಗಳ ಜೊತೆಗೆ ಈತ ಸಂಪರ್ಕದಲ್ಲಿ ಇದ್ದ ಅನ್ನುವಂತ ಮಾಹಿತಿ ಕೂಡ ಸದ್ಯ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ ಸದ್ಯ ಆತ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾನೆ ಆತನ ಚಿಕಿತ್ಸೆ ಕಂಪ್ಲೀಟ್ ಆದ ನಂತರದಲ್ಲಿ ಆತ ಮಾತನಾಡುವ ಸ್ಥಿತಿಗೆ ಬಂದ ನಂತರದಲ್ಲಿ ಆತನಿಂದ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಆತನ ಹಿಂದಿನ ಜಾಲ ಏನಿದೆ
ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡೆಕೊಳ್ಳಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.